Okay, dear students, I am your Bharti sir. Now I am going to discuss RC questions in SSLC question papers which carry 12 marks. ತಮಗೆಲ್ಲ ಗೊತ್ತು ಅಲ್ಲಿ ನಾಲ್ಕು ಕ್ವಶನ್ಸ್ಗಳಿರ್ತವೆ. ನಾಲ್ಕು ಕ್ವಶನ್ಸ್ಗಳು ಎಲ್ಲ ಪ್ರೋಸ್ ಮೇಲೆ ಇರೋಂಗಿಲ್ಲ, ಎಲ್ಲ ಪೊಯೆಟ್ರಿ ಮೇಲೂ ಇರೋಂಗಿಲ್ಲ. ನಾಲ್ಕರಲ್ಲಿ ಮೂರು ಪ್ರಶ್ನೆಗಳು ಪ್ರೋಸ್ ಮೇಲೆ ಬರ್ತವೆ, ಆಮೇಲೆ ಒಂದು ಪ್ರಶ್ನೆ ಪೊಯೆಟ್ರಿ ಮೇಲೆ ಬರ್ತದೆ, ಪೊಯಮ್ಸ್ ಮೇಲೆ ಬರ್ತದೆ. ಇಸ್ ಇಟ್ ಕ್ಲಿಯರ್? ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಅಂಕ ಇರುತ್ತೆ? ಮೂರು ಅಂಕ ಇರುತ್ತೆ. ಸೊ 3 × 4 = 12 marks. ತುಂಬ ಈಸಿ ಆಗಿರ್ತದೆ. ಮೂರು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳು ಸಾಮಾನ್ಯವಾಗಿ ಈಸಿ ಇರ್ತವೆ. ಒಂದು ಪ್ರಶ್ನೆ ಕೆಲವು ಸಲ ಒಂದು ವಾಕ್ಯದಲ್ಲಿ ಬರೆಯುವ ಹಾಗೆ ಕ್ವಶನನ್ನು ಫ್ರೇಮ್ ಮಾಡಿರ್ತಾರೆ. ಕ್ವಶನ್ಸ್ಗಳಲ್ಲಿ ಏನಿರ್ತದೆ? ಪ್ರೊನೌನ್ ಕೊಟ್ಟಿರ್ತಾರೆ, ಆ ಪ್ರೊನೌನ್ ಯಾವ ನೌನನ್ನು ಸೂಚಿಸ್ತದೆ ಅನ್ನುವಂಥದ್ದನ್ನು ಹೇಳಬೇಕು. ಪ್ರೊನೌನ್ ಬದಲಿ ನೌನ್ ಬರೆಯೋದು. ಪ್ರೊನೌನ್ಗಳು ಗೊತ್ತು, ಐ, ವಿ, ಯು, ಹಿ, ಸಿ, ಇಟ್, ದೇ, ಇವೆಲ್ಲ ಏನು? ಪರ್ಸ್ನಲ್ ಪ್ರೊನೌನ್ಸ್. ಕ್ವಶನ್ದೊಳಗೆ ಪರ್ಸ್ನಲ್ ಪ್ರೊನೌನ್ಸ್ ಕೊಟ್ಟಿರ್ತಾರೆ, ಆ ವಾಕ್ಯದಲ್ಲಿ ಆ ಪ್ರೊನೌನ್ ಯಾವ ನೌನನ್ನು ಸೂಚಿಸ್ತದೆ ಅನ್ನುವಂಥದ್ದನ್ನು ನಾವು ಬರೆದ್ರೆ ಒಂದು ಮಾರ್ಕ್ ಸಿಗ್ತಿರ್ತದೆ. ಇಸ್ ಇಟ್ ಕ್ಲಿಯರ್? ಆಮೇಲೆ ವಾಯ್ ಎನ್ನುವಂಥ ಪ್ರಶ್ನೆ ಬಂದಿತ್ತು ಅಂತಂದರೆ ಸಾಮಾನ್ಯವಾಗಿ ಒಂದು ವಾಕ್ಯದಲ್ಲಿ ಪ್ರಶ್ನೆಯನ್ನು ಬರೆದಿರ್ತದೆ. ಹೌ ಅನ್ನುವಂಥ ಪ್ರಶ್ನೆ ಫ್ರೇಮ್ ಮಾಡಿದ್ರು ಅಂತಂದರೆ ಒಂದು ವಾಕ್ಯದಲ್ಲಿ ನಾವು ಆನ್ಸರನ್ನು ಮಾಡಬೇಕಾಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಈ ಒಂದು ಸಿರೀಸ್ನಲ್ಲಿ ನಿಮಗೆ ನಾನು 8 ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಹೌ ಮೆನಿ? 8. ಐ ಯು ರೆಡಿ? ಎಸ್. ನಾವು ಐ ಆಮ್ ಗೋಯಿಂಗ್ ಟು ಸಾಲ್ವ್ 2002 ಮಾಡೆಲ್ ಕ್ವಶನ್ ಪೇಪರ್. ಓಕೆ, ರೆಡಿ? ಫಸ್ಟ್ ಕ್ವಶನ್, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್. ಇಲ್ಲಿ ಗೆಸ್ ಬಹಳ ಮುಖ್ಯ. ಯಾವುದೇ ಒಂದು ವಾಕ್ಯವನ್ನು ಕೊಟ್ಟುಕೊಡಲಿ, ಫಸ್ಟ್ ನಾವು ಗೆಸ್ ಮಾಡ್ಕೋಬೇಕು. ಏನು ಈ ವಾಕ್ಯ? ಯಾವ ಪಾಠ ಅಥವಾ ಯಾವ ಪದ್ಯದಲ್ಲಿ ಬಂದದ? ಅದು ಪಾಠದ ಹೆಸರು ಅಥವಾ ಪದ್ಯದ ಹೆಸರು ಗೊತ್ತಾಯಿತು ಅಂತಂದರೆ ಆ ಪಾಠ ಅಥವಾ ಪದ್ಯದಲ್ಲಿ ಬಂದಿರುವಂಥ ಕ್ಯಾರೆಕ್ಟರ್ಸ್, ಪಾತ್ರಗಳು ನೆನಪಾಗ್ತವೆ. ಅಂದರೆ ಯಾವ ಪ್ರೊನೌನ್ ಯಾವ ಪಾತ್ರವನ್ನು ಸೂಚಿಸ್ತದೆ ಅನ್ನೋದನ್ನು ಬರೀಲಿಕ್ಕೆ ನಿಮಗೆ ನಿಖರವಾಗಿ ಐಡಿಯಾ ಬರ್ತದೆ. ಕ್ಲಿಯರ್? ಓಕೆ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್. ಯು ಟೆಲ್ ಮೀ ವಿಚ್ ಲೆಸನ್ ಈಸ್ ಇಟ್ ಟೇಕನ್ ಫ್ರಾಮ್? ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಓಕೆ, ಹೂ ಈಸ್ ರಿಕ್ವೆಸ್ಟಿಂಗ್ ಹಿಯರ್? ಬಾಲೇಶ್ವರ್ ಮಿಶ್ರಾ. ಕರೆಕ್ಟ್. ಈಗ ಆನ್ಸರ್ ಬರೆಯೋದು ಹೇಗೆ? ಇಲ್ಲಿ ನೋಡ್ರಿ, ನೀವು ಆನ್ಸರ್ ಬುಕ್ಲೆಟ್ನಲ್ಲಿ ಎ ಅಂತ ಬರೆಯೋದು. ಜಸ್ಟ್ ಏನು ಬರೆಯೋದು? ಬಾಲೇಶ್ವರ್ ಮಿಶ್ರಾ, MISHRA. ನೌನ್ಗಳನ್ನು ಬರೀಬೇಕಾದಾಗ ಸ್ಪೆಲ್ಲಿಂಗ್ಗಳನ್ನು ಕರೆಕ್ಟಾಗಿ ಬರೀಬೇಕು, ರೈಟ್? ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ ಇರುತ್ತೆ ಹೇಳ್ರಿ? 1 ಅಂಕ. ಅದಕ್ಕೆ ನಿಧಾನವಾಗಿ ಥಿಂಕ್ ಮಾಡಿ ಬ್ಯೂಟಿಫುಲ್ಲಾಗಿ ಆನ್ಸರ್ ಬರೀಬೇಕು. ನಿಧಾನವಾಗಿ ಥಿಂಕ್ ಮಾಡಿದರೆ ಆನ್ಸರ್ ಕರೆಕ್ಟಾಗಿ ಸ್ಟ್ರೈಕ್ ಆಗುತ್ತೆ ಮೈಂಡಿಗೆ. ಬರೆಯುವಂಥ ಆನ್ಸರನ್ನು ನೀಟಾಗಿ ಬರೀಬೇಕು, ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ರೈಟ್? ಎಸ್. ಆಮೇಲೆ ಬಿ ನೋಡ್ರಿ, ಬಿ ಏನದ? ಹೂ ಶುಡ್ ಬಿ ಟೇಕನ್ ಟು ಹಾಸ್ಪಿಟಲ್. ಆಸ್ಪತ್ರೆಗೆ ಯಾರು ತೆಗೆದುಕೊಂಡು ಹೋಗಲ್ಪಡಬೇಕು? ಅಂದರೆ ಯಾರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕಿಲ್ಲಿ? ಹಾಂ, ರೋಮಾ ತಲ್ರೇಜಾ, RoMA TALREJA, ರೋಮಾ ತಲ್ರೇಜಾ. ಎಷ್ಟು ಬರೆದ್ರೆ? 1 mark. ನೆಕ್ಸ್ಟ್ ಸಿ, ವೈ ಶುಡ್ ಸಿ ಬಿ ಟೇಕನ್ ಟು ಹಾಸ್ಪಿಟಲ್? ಅವಳನ್ನು ಆಸ್ಪತ್ರೆಗೆ ಏಕೆ ತೆಗೆದುಕೊಂಡು ಹೋಗಬೇಕು? ಬಿಕಾಸ್ ಸಿ ವಾಸ್ ಇಂಜುವರ್ಡ್. ಏನು ಬರಿಬೇಕು ಹೇಳ್ರಿ? ಬಿಕಾಸ್, BECAUSE, ಬಿಕಾಸ್ ಸಿ ವಾಸ್ ಇಂಜುವರ್ಡ್, INJURED, ಇಂಜುವರ್ಡ್. ಎನಿ ಡೌಟ್ ಹಿಯರ್? ಸೊ ಇಫ್ ಯು ರೈಟ್ ದಿಸ್ ಮಚ್, ಯು ವಿಲ್ ಬಿ ಆನರ್ಡ್ 3 solid marks.
Clear? Are you happy? Shall we go to the next question? Come on. Second question. I didn't sell them the trees in the orchard. ಸ್ಲೋ ಆಗಿ ಓದಬೇಕು ಕ್ವಶನನ್ನು. ಯಾವಾಗಲೂ ಸ್ಲೋ ಆಗಿ ಓದಬೇಕು, ನಿಮಗೆ ಆ ಪಾಠದ ಹೆಸರು ನೆನಪಾಗತ್ತೆ. ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ವಿಚ್ ಲೆಸನ್? ಜೆಂಟಲ್ಮನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ. ಕರೆಕ್ಟ್ ಗೆಸ್. ನೆಕ್ಸ್ಟ್, ಹೂ ಈಸ್ ದ ಸ್ಪೀಕರ್ ಹಿಯರ್? ಈ ವಾಕ್ಯವನ್ನು ಮಾತನಾಡಿದ ವ್ಯಕ್ತಿ ಯಾರು? ಡಾನ್ ಅನ್ಸೆಲ್ಮೋ. ಕರೆಕ್ಟ್. ಡಿ ಒ ಎನ್, ಡಾನ್. ಅನ್ಸೆಲ್ಮೋ, ಎ ಎನ್ ಎಸ್ ಇ ಎಲ್ ಎಮ್ ಒ, ಡಾನ್ ಅನ್ಸೆಲ್ಮೋ. ಕರೆಕ್ಟ್ ಆನ್ಸರ್. ಫುಲ್ ಪಾಯಿಂಟ್ ಇಡಬೇಕು. ರೈಟ್. ನೆಕ್ಸ್ಟ್ ಬಿ, ಹೂ ಈಸ್ ದಮ್? ಹೂ ಈಸ್ ದ ದಮ್ ಮೆನ್ಷನ್ಡ್ ಹಿಯರ್? ಇಲ್ಲಿ ದಮ್, ಇಲ್ಲಿ ತಿಳಿಸಿದ ದಮ್ ಯಾರು? ಇಲ್ಲಿ ತಿಳಿಸಿದ ಮೆನ್ಷನ್ ಅಂದರೆ ಏನು? ತಿಳಿಸು. ಮೆನ್ಷನ್ಡ್ ಹಿಯರ್ ಅಂದರೆ ಇಲ್ಲಿ ತಿಳಿಸಿದ ದಮ್ ಯಾರು? ಈ ವಾಕ್ಯದಲ್ಲಿ ದಮ್ ಅಂತ ಬರ್ತದೆ. ದಮ್ ಇದು ಪ್ರೊನೌನ್ ಅದ, ಅದು ಯಾವ ನೌನನ್ನು ಸೂಚಿಸ್ತದೆ? ದಿ ಅಮೇರಿಕನ್ಸ್. ಇಸ್ ಇಟ್ ಕ್ಲಿಯರ್? ಪ್ರೊನೌನ್ ಕೊಟ್ಟಾರ, ಅದ್ರ ಬದಲಿ ನಾವೇನು ಬರೆಯೋದು? ಪ್ರೊನೌನ್ ಬದಲು ಏನು ಬರೆದಿರ್ತದ್ರಿ? ನೌನನ್ನು ಬರೆಯೋದಿರ್ತದ. ಪ್ರೊನೌನ್ ಮೀನ್ಸ್ ಸರ್ವನಾಮ, ನೌನ್ ಮೀನ್ಸ್ ನಾಮಪದ. ದಿಸ್ ಲಾಜಿಕ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಓಕೆ, ದಮ್ ನೇರವಾಗಿ ದಿ ಅಮೇರಿಕನ್ಸ್ ಅಂತ ಬರೆಯೋದು. ಎ ಎಮ್ ಇ ಆರ್ ಐ ಸಿ ಎ ಎನ್ ಎಸ್, ಅಮೇರಿಕನ್ಸ್. ಫುಲ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಸಿ, ವೈ ಡಿಡ್ ನಾಟ್ ದ ಸ್ಪೀಕರ್ ಸೆಲ್ ದ ಟ್ರೀಸ್? ಮಾತುಗಾರ ಮರಗಳನ್ನು ಏಕೆ ಮಾರಿರಲಿಲ್ಲ? ವಾಯ್ನಿಂದ ಆರಂಭ ಆಗೈತಿ ಕ್ವಶನ್ ಅಂತಂದ್ರೆ ಬಿಕಾಸ್. ಹೌದಾ? ಬಿಕಾಸ್ನಿಂದ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ದ ಟ್ರೀಸ್ ಬಿಲಾಂಗ್ಡ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ. ಇಫ್ ಯು ರೈಟ್ ದಿಸ್ ಮಚ್ ಯು ವಿಲ್ ಬಿ ಗಿವನ್ 3 ಮಾರ್ಕ್ಸ್. ಬಿಕಾಸ್ ದ ಟ್ರೀಸ್, ಟಿ ಆರ್ ಡಬಲ್ ಇ ಎಸ್, ಟ್ರೀಸ್ ಬಿಲಾಂಗ್ಡ್, ಬಿ ಇ ಎಲ್ ಓ ಎನ್ ಜಿ ಇ ಡಿ, ಬಿಲಾಂಗ್ಡ್ ಟು, ಬಿಲಾಂಗ್ಡ್ ಟು ದ ಚಿಲ್ಡ್ರನ್, ಸಿ ಎಚ್ ಐ ಎಲ್ ಡಿ ಆರ್ ಇ ಎನ್, ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. ಕ್ಲಿಯರ್, ಕಾನ್ಫಿಡೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಬರೀಬೇಕು. ಓಕೆ, ನೆಕ್ಸ್ಟ್. ಮೈ ಸನ್ ಈಸ್ ನಾಟ್ ಡಮ್ ಸರ್. ಮೈ ಸನ್ ಈಸ್ ನಾಟ್ ಡಮ್ ಸರ್. ಸರ್, ನನ್ನ ಮಗ ಮೂಕಿಲ್ಲ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಈ ಹೇಳಿಕೆಯನ್ನು ಯಾರು ಮಾಡಿದರು? ಹಾಂ ಹಾಂ, ಅಂಡರ್ಸ್ಟ್ಯಾಂಡ್ ದ ಕಲರ್ಸ್ ಆಫ್ ಸೈಲೆನ್ಸ್ನಿಂದ ತೆಗೆದುಕೊಂಡಿರುವಂಥ ಲೈನ್ ಇದು. ಎ ಸತೀಶಾಸ್ ಫಾದರ್, ಎಸ್ ಎ ಟಿ ಐ ಎಸ್ ಎಚ್ ಅಪಾಸ್ಟ್ರೋಪಿ ಎಸ್, ಸತೀಶಸ್ ಫಾದರ್, ಎಫ್ ಎ ಟಿ ಎಚ್ ಇ ಆರ್, ಇಷ್ಟ ಬರೀಬೇಕು. ನೆಕ್ಸ್ಟ್ ಒನ್ ಲೈನ್ ಬಿಡಬೇಕು, ಆಮೇಲೆ ಬಿ ಅನ್ನಬೇಕು. ಹೂಮ್ ವಾಸ್ ದಿಸ್ ಸೆಡ್? ಇದು ಯಾರಿಗೆ ಹೇಳಲ್ಪಟ್ಟಿತ್ತು? ಹಾಂ, ಟು ದ ಹೆಡ್ ಮಾಸ್ಟರ್. ಟು ದ ಹೆಡ್ ಮಾಸ್ಟರ್, ಎಚ್ ಇ ಎ ಡಿ ಎಮ್ ಎ ಎಸ್ ಟಿ ಇ ಆರ್, ಟು ದ ಹೆಡ್ ಮಾಸ್ಟರ್. ಕರೆಕ್ಟ್. ವಾಟ್ ಮೇಡ್ ದ ಸ್ಪೀಕರ್ ಸೇ ದಿಸ್? ಮೈ ಸನ್ ಈಸ್ ನಾಟ್ ಡಮ್ ಸರ್. ಈ ಮಾತನ್ನು ಸತೀಶನ ತಂದೆ ಹೇಳಿಕ್ಕೆ ಕಾರಣ ಏನು? ವಾಟ್ ಮೇಡ್ ದ ಸ್ಪೀಕರ್ ಸೇ ದಿಸ್? ಸ್ಪೀಕರ್ ಈ ಮಾತನ್ನು ಹೇಳಲಿಕ್ಕೆ ಕಾರಣ ಏನು? ಹಾಂ, ಸಿ ಏನು ಬರೀತೀರಿ? ಬಿಕಾಸ್. ಇಲ್ಲಿ ಬಿಕಾಸ್ ಅಂತ ಬರೀಬೇಕು. ಬಿಕಾಸ್ ದ ಹೆಡ್ ಮಾಸ್ಟರ್ ಸಜೆಸ್ಟೆಡ್. ಹೆಡ್ ಮಾಸ್ಟರ್ ಏನು ಸಜೆಸ್ಟ್ ಮಾಡಿದರು? ದ ಹೆಡ್ ಮಾಸ್ಟರ್ ಸಜೆಸ್ಟೆಡ್. ಸಜೆಸ್ಟೆಡ್, ಆ ಹೆಡ್ ಮಾಸ್ಟರ್ ಸಜೆಸ್ಟೆಡ್. ದ ಹೆಡ್ ಮಾಸ್ಟರ್ ಸಜೆಸ್ಟೆಡ್, ಎಸ್ ಯು ಡಬಲ್ ಜಿ ಇ ಎಸ್ ಟಿ ಇ ಡಿ, ದ ಹೆಡ್ ಮಾಸ್ಟರ್ ಸಜೆಸ್ಟೆಡ್.
ಏನು ಸಜೆಸ್ಟ್ ಮಾಡಿದರು? ದ್ಯಾಟ್ ಹೀ ಶುಡ್ ಟೇಕ್ ಹೀಸ್ ಸನ್. ಹೀ ಶುಡ್ ಟೇಕ್ ಹೀಸ್ ಸನ್ ಟು ಅ ಸ್ಕೂಲ್ ಫಾರ್ ಡಮ್ ಆ್ಯಂಡ್ ಡೆಫ್ ಚಿಲ್ಡ್ರನ್, DEAF, ಡೆಫ್ ಚಿಲ್ಡ್ರನ್. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ಬಿಕಾಸ್ ದ ಹೆಡ್ ಮಾಸ್ಟರ್ ಸಜೆಸ್ಟೆಡ್ ದ್ಯಾಟ್ ಹೀ ಶುಡ್ ಟೇಕ್ ಹೀಸ್ ಸನ್ ಟು ಅ ಸ್ಕೂಲ್ ಫಾರ್ ಡಮ್ ಆ್ಯಂಡ್ ಡೆಫ್ ಚಿಲ್ಡ್ರನ್. ಯಾಕೆ ಈ ಸ್ಟೇಟ್ಮೆಂಟ್ ಮಾಡಿದರು ಸತೀಶನ ತಂದೆ ಅಂತಂದರೆ, ಆ ಹೆಡ್ ಮಾಸ್ಟರು ಸತೀಶನ ತಂದೆಗೆ ಸತೀಶನನ್ನು ಮೂಕ ಮತ್ತು ಕಿವುಡ ಮಕ್ಕಳ ಶಾಲೆಗೆ ಕರ್ಕೊಂಡೋಗಿ ಸೇರಿಸ್ರಿ ಅಂತ ಹೇಳಿದರು. ಅದಕ್ಕೆ ಮೈ ಸನ್ ಈಸ್ ನಾಟ್ ಡಮ್ ಸರ್ ಅಂತ ಹೇಳಿದರು ಸಿಟ್ಟಿನಿಂದ. ಇಸ್ ಇಟ್ ಕ್ಲಿಯರ್? ದಿಸ್ ಈಸ್ ದಿ ಆನ್ಸರ್ ಯು ಹ್ಯಾವ್ ಟು ರೈಟ್. ಸೊ ಇಟ್ ಎಕ್ಸ್ಪೆಕ್ಟ್ಸ್ ಒನ್ ಲೈನ್ ಆನ್ಸರ್ ಬಿಕಾಸ್ ದ ಹೆಡ್ ಮಾಸ್ಟರ್ ಸಜೆಸ್ಟೆಡ್ ದಟ್ ಹೀ ಶುಡ್ ಟೇಕ್ ಹೀಸ್ ಸನ್ ಟು ಅ ಸ್ಕೂಲ್ ಫಾರ್ ಡಮ್ ಆ್ಯಂಡ್ ಡೆಫ್ ಚಿಲ್ಡ್ರನ್. ಇಸ್ ಇಟ್ ಕ್ಲಿಯರ್? ಓಕೆ, ಶಾಲ್ ವಿ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್? ಕಮ್ ಆನ್. You say you own me, I wait. Of course, this line is taken from a poem. Which poem? I am the land. Correct. Who is the speaker here? Who is the speaker here? Who? The land. L-A-N-D, land. Full point. Who is the you here? ಇಲ್ಲಿ ಯು ಅಂದರೆ ಯಾರು? ಇಲ್ಲಿ ಯು ಅಂದರೆ ಯಾರು? ಕಮಾನ್, ಏನು ಬರೀತೀರಿ? ದ ಪೀಪಲ್ ಆಫ್ ದ ವರ್ಲ್ಡ್, ಜಗತ್ತಿನ ಜನತೆ. ಪೀಪಲ್ ಆಫ್ ದ ವರ್ಲ್ಡ್, ಪೀಪಲ್ ಆಫ್ ದ ವರ್ಲ್ಡ್. ದೆನ್ ವಾಟ್ ಕ್ವಾಲಿಟಿ ಆಫ್ ದ ಸ್ಪೀಕರ್ ಡಸ್ ದ ಟರ್ಮ್ ಐ ವೇಟ್ ಶೋ? ಇಲ್ಲಿ ಐ ವೇಟ್ ಅನ್ನುವಂಥ ಪದ ಸ್ಪೀಕರ್ನ ಯಾವ ಗುಣವನ್ನು ತೋರಿಸುತ್ತದೆ? ಐ ವೇಟ್. ಹಾಂ, 3-4 to 5 ಟೈಮ್ಸ್ ಇಟ್ಸ್ ರಿಪೀಟೆಡ್ ಇನ್ ದ ಪೋಯಮ್. ದ ಟರ್ಮ್ ಐ ವೇಟ್ ಇಂಡಿಕೇಟ್ಸ್ ಪೇಷಿಯನ್ಸ್. ಶೀ, PATIENCE, ಪೇಷಿಯನ್ಸ್. ಪೇಷಿಯನ್ಸ್ ಸಹನಶೀಲತೆ, ಸಹಿಷ್ಣುತೆ, ತಾಳ್ಮೆ, ಇದನ್ನು ಸೂಚಿಸ್ತದೆ. ಕ್ಲಿಯರ್? Are you happy? Okay. Let's move to the next question. Whom can I call? He asked quickly. Whom can I call? He asked quickly. Can you tell me which lesson is it taken from? Ha. Does the girl buy the tracks? Who asked this question? A. ಬಾಲೇಶ್ವರ್. ಹಾ, ಬಾಲೇಶ್ವರ್ ಮಿಶ್ರಾ, MISHRA, ಬಾಲೇಶ್ವರ್ ಮಿಶ್ರಾ. ಕರೆಕ್ಟ್. ಸೆಕೆಂಡ್ ಕ್ವೆಶ್ಚನ್, ಹೂ ವಾಸ್ ದಿಸ್ ಆಸ್ಕ್ಡ್ ಟು? ಈ ಮಾತನ್ನು ಯಾರಿಗೆ ಕೇಳಲಾಯಿತು? ಹಾಂ, ಹೂ ಈಸ್ ದಿಸ್, ಹೂ ವಾಸ್ ದಿಸ್ ಆಸ್ಕ್ಡ್ ಟು ಅಂತ ಬಂದಾಗ, ಹೂ ಈಸ್ ದಿಸ್ ವರ್ಡ್ ರಿಫರ್ಡ್ ಟು ಅಂತ ಬಂದಾಗ, ಅವರ್ ಆನ್ಸರ್ ಮಸ್ಟ್ ಬಿಗಿನ್ ವಿತ್ ಟು. ಹಿಂಗೆ ಸ್ಟಾರ್ಟ್ ಮಾಡ್ಕೋಬೇಕು. ಟು ರೋಮಾ ತಲ್ರೇಜ, TALREJA, ಟು ರೋಮಾ ತಲ್ರೇಜ, ಹಿಂಗೆ ಬರೀಬೇಕು. ಹೂ ಈಸ್ ದಿಸ್ ವರ್ಡ್ ರಿಫರ್ಡ್ ಟು ಅಂತ ಕೊಟ್ಟಿದ್ದಾಗ ಆನ್ಸರ್ ವಿ ಶುಡ್ ಬಿಗಿನ್ ವಿತ್ ಟು. ಈಸ್ ಇಟ್ ಕ್ಲಿಯರ್? ಹಾಂ. ವೈ ಡಿಡ್ ಹೀ ಆಸ್ಕ್ ಕ್ವಿಕ್ಲಿ? ಈ ಮಾತನ್ನು ಯಾಕೆ ಕೇಳಿದ? ಬಿಕಾಸ್, ಇದು ಸಿ ಅಲ್ಲ? ಹಾಂ, ಬಿಕಾಸ್, ಬಿಕಾಸ್ ಹೀ ಥಾಟ್ ಸಿ ವುಡ್ ಬಿಕಮ್ ಅನ್ಕಾನ್ಸಿಯಸ್ ಅಗೇನ್. ಯಾರು ಥಿಂಕ್ ಮಾಡಿದರು? ಬಾಲೇಶ್ವರ್ ಮಿಶ್ರಾ ರೋಮಾ ತಲ್ರೇಜ ಮತ್ತೆ ಪ್ರಜ್ಞಾಹೀನಳಾಗುತ್ತಾಳೆಂದು ಆಲೋಚಿಸಿದ್ದ. ಇಸ್ ಇಟ್ ಕ್ಲಿಯರ್? ಹಾಂ. ಬಿಕಾಸ್ ಹೀ ಥಾಟ್ ದಟ್
she would. She would become BECOME. She would become unconscious. Unconscious again. This much you have to write. Because he thought that she would become unconscious again. Is it easy? Have you got how to attempt the answers for RC questions? Gurtagta ide? RC questions galige naavu yav riti answer maadbeku annuvanta grip tagobekilli. So you can score out. Okay. Let's move to the next question. It took months of negotiation to come to an understanding with the old man. These questions, question number 5, 6, 7, 8 are from 2002 preparatory questions. These are asked in the preparatory question paper of 2002. First four questions, model question paper of 2022. Now these 5, 6, 7, 8, these four questions will appear in preparatory question paper of 2022. Is it clear? Okay. It took months of negotiation to come to an understanding with the old man. Come on. Which lesson is it taken from? The gentleman of Rio and Medio. Who is the old man referred here? Correct. A. Don Anselmo. Don Anselmo. Okay. What was the negotiation about? Matukate yaudara bagge nadeyitu. About B. About yaudara bagge negotiation aitri matukate. About his land and house. About his land. L-A-N-D, land. And house. H-O-U-S-E. Clear? Why do you think it took months to come to an understanding? Again, we should begin the answer with because. See. Because the old man had lots of time and he was slow in everything. These two points. Is it clear? Because the old man had a lot of time. Avanige tumba samaya itto and he was slow in everything. Okay, because the old man had a lot of time. Karana ajjana hattira tumba samaya itto and he was slow in everything. Elladralliyu aata nidhanavagidda. Nidhanave pradhana was the policy of Don Anselmo. Got it? Okay. Next, seventh question, which appears in 2022 preparatory question paper. This is a school for normal boys. Again, the colors of silence. Who made this statement? Yes, come on. Who made this statement? The headmaster. H-E-A-D-M-A-S-T-E-R. The headmaster. Full point. Leave one line. One the answer barthakshana one the line bidbeko. Next. B. When did the speaker say so? Speaker Satishana Tande. E matan yavag hirida. Speaker andre illi Satishana Tande alla. The headmaster. E matan yavag hiridru. This is a school for normal boys. E math headmaster bayinda yavag bantu. When did the headmaster say this sentence? When the headmaster came to know that Satish had hearing problem.
ಇಸ್ ಇಟ್ ಕ್ಲಿಯರ್? ವೆನ್ ದ ಹೆಡ್ ಮಾಸ್ಟರ್ ಹೇಮ್ ಟು ನೋ, ತಿಳಿದುಕೊಂಡರು. ಹೇಮ್ ಟು ನೋ ಏನು? ದ್ಯಾಟ್ ಸತೀಶ್ ಹ್ಯಾಡ್ ವಾಟ್ ಹಿಯರಿಂಗ್ ಪ್ರಾಬ್ಲಮ್. ಇಸ್ ಇಟ್ ಕ್ಲಿಯರ್? ವೆನ್ ದ ಹೆಡ್ ಮಾಸ್ಟರ್ ಕೇಮ್ ಟು ನೌ ದಟ್ ಸತೀಶ್ ಹ್ಯಾಡ್ ಹಿಯರಿಂಗ್ ಪ್ರಾಬ್ಲಮ್, ಹೀ ಸೆಡ್ ದಿಸ್ ಸೆಂಟೆನ್ಸ್. ಇಸ್ ಇಟ್ ಕ್ಲಿಯರ್? ಓಕೆ, ಸಿ ವಾಟ್ ಡಿಡ್ ದ ಸ್ಪೀಕರ್ ಸಜೆಸ್ಟ್. ಸ್ಪೀಕರ್ ಏನು ಸಜೆಸ್ಟ್ ಮಾಡಿದರು? ಒನ್ಸ್ ಇಟ್ ಈಸ್ ರಿಪೀಟೆಡ್, ಹಿಂದಿನ ಕ್ವಶನ್ದೊಳಗೂ ಬಂದದ ಒಂದಲ್ಲಿ. ಏನು ಸ್ಪೀಕರ್ ಏನು ಸಜೆಸ್ಟ್ ಮಾಡಿದರು? ದ ಸ್ಪೀಕರ್ ಸಜೆಸ್ಟೆಡ್, ಎಸ್ ಯು ಡಬಲ್ ಜಿ ಇ ಎಸ್ ಟಿ ಇ ಡಿ, ಸಜೆಸ್ಟೆಡ್ ದ್ಯಾಟ್. ಸಜೆಸ್ಟೆಡ್ ಬರೆದ್ರೆ ಅಂದರೆ ಮುಂದೆ ದ್ಯಾಟ್ ಹೀ ಶುಡ್ ಬರೀಬೇಕು. ದ್ಯಾಟ್ ಹೀ ಶುಡ್ ಟೇಕ್ ಹೀಸ್ ಸನ್ ಟು ಅ ಸ್ಕೂಲ್. ಟು ಅ ಸ್ಕೂಲ್ ಯಾವ ಶಾಲೆಗೆ? ಫಾರ್ ಡಮ್ ಡಿ ಯು ಎಮ್ ಬಿ ಡಮ್ ಆ್ಯಂಡ್ ಡೆಫ್ ಡಿ ಇ ಎ ಎಫ್ ಡೆಫ್ ಚಿಲ್ಡ್ರನ್. ಫುಲ್ ಪಾಯಿಂಟ್. ಓಕೆ, ದಿಸ್ ಈಸ್ ಯು ಹ್ಯಾವ್ ಟು ರೈಟ್. ಎನಿ ಡೌಟ್ ಹಿಯರ್? ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್, ಏಟ್ ಕ್ವಶನ್, ವಿಚ್ ಅಪಿಯರ್ಸ್ ಇನ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಆಫ್ 2022. ಯು ಕೆನ್ ನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ಥ್. ಯು ಕೆನ್ ನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ಥ್. ಕ್ಯಾನ್ ಯು ಟೆಲ್ ಮೀ ದ ಪೋಯಮ್ ಇನ್ ವಿಚ್ ದಿಸ್ ಲೈನ್ ಅಪಿಯರ್ಸ್? ಐ ಆಮ್ ದ ಲ್ಯಾಂಡ್. ಕರೆಕ್ಟ್. ಯು ಕೆನ್ ನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ಥ್. ಹೂ ಈಸ್ ದ ಸ್ಪೀಕರ್ ಹಿಯರ್? ಹೂ ಈಸ್, ಈ ವಾಕ್ಯವನ್ನು ಹೇಳುವಂಥ ವ್ಯಕ್ತಿ ಯಾರಿಲ್ಲಿ? ದ, ಕರೆಕ್ಟ್, ದ ಲ್ಯಾಂಡ್, ಭೂಮಿ, ಧರಿತ್ರಿ, ಇಳೆ, ದ ಲ್ಯಾಂಡ್. ಕಮ್ ಆನ್, ದೆನ್ ಬಿ, ಹೂ ಈಸ್ ದ ಯು ಹಿಯರ್? ಹೂ ಈಸ್ ದ ಯು? ಇಲ್ಲಿ ನೀವು ಅಂದರೆ ಯಾರು? ಪೋಯೆಟ್ ಅಂತ ಬರೀಬಾರ್ದು. ಪೀಪಲ್ ಆಫ್ ದ ವರ್ಲ್ಡ್, ಪ್ರಪಂಚದ ಜನತೆಗೆ ಭೂಮಿ ಇಲ್ಲಿ ಮಾತಾಡ್ತದೆ. ದ ಪೀಪಲ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳಬೇಕು. ಪಿ ಇ ಒ, ಪೀಪಲ್ ಆಫ್ ದ ವರ್ಲ್ಡ್, ಪ್ರಪಂಚದ ಜನ. ನೆಕ್ಸ್ಟ್, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ಈ ವಾಕ್ಯ ಏನು ಸೂಚಿಸ್ತದೆ? ಏನು ಸೂಚಿಸ್ತದೆ? ಸೆಲ್ಫ್ ಅಸರ್ಷನ್. ಏನದು? ಸೆಲ್ಫ್ ಅಸರ್ಷನ್, ಎಸ್ ಇ ಎಲ್ ಎಫ್ ಎ ಡಬಲ್ ಎಸ್ ಇ ಆರ್ ಟಿ ಐ ಓ ಎನ್, ಸೆಲ್ಫ್ ಅಸರ್ಷನ್ ಆಫ್ ದ ಲ್ಯಾಂಡ್. ಸೆಲ್ಫ್ ಅಸರ್ಷನ್ ಆಫ್ ದ ಲ್ಯಾಂಡ್, ದಿಸ್ ಈಸ್ ವಿ ಹ್ಯಾವ್ ಟು ರೈಟ್ ಹಿಯರ್. ಸೆಲ್ಫ್ ಅಸರ್ಷನ್ ಆಫ್ ದ ಲ್ಯಾಂಡ್. ಅಂಡರ್ಸ್ಟ್ಯಾಂಡ್? ಎನಿ ಡೌಟ್ ಹಿಯರ್? ಕ್ಲಿಯರ್? ಹೌ ಮೆನಿ ಕ್ವಶನ್ ಪೇಪರ್ಸ್ ವಿ ಸಾಲ್ವ್ ನೌ? ಟೂ ಕ್ವಶನ್ ಪೇಪರ್ಸ್. ಹೌ ಮೆನಿ? ಟೂ ಕ್ವಶನ್ ಪೇಪರ್ಸ್. ಓಕೆ, ಐ ವಿಲ್ ಕಂಟಿನ್ಯೂ ದ ಸೇಮ್ ಸಿರೀಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್. ಬಾಯ್.